ಹೇ ದೇವಾ ಕರುಣಾಮಯಿ, ಏನಪ್ಪ ನಿನ್ನ ಲೀಲೆ? ನಿನ್ನನ್ನು ಅರಿತವರಿಲ್ಲ ಈ ಜಗದಲ್ಲಿ. ಸುಡುವ ಬ್ರಹ್ಮಾಂಡವನ್ನೇ ಎದೆಯಲ್ಲಿಟ್ಟುಕೊಂಡು ಬದುಕಿದಂತಾದಿತ್ತು ನನ್ನ ಬಾಳು ಅಂದಾಗ. ಈಗ ಬೆಳೆದು ನಿಂತಿರುವ ನನ್ನ ತಮ್ಮಂದಿರ ಮದುವೆ ಮಾಡೋ ಜವಾಬ್ದಾರಿ ನನ್ನದಲ್ಲವೇ? ನನ್ನ ಹಿರಿಯ ತಮ್ಮ ಅರ್ಜುನನಿಗೆ ನನ್ನ ಅಕ್ಕನ ಮಗಳಾದ ಗಂಗಮ್ಮಳನ್ನು ಕೊಟ್ಟು ಮದುವೆ ಮಾಡಬೇಕು. ಇನ್ನು ನನ್ನ ಕಿರಿಯ ತಮ್ಮ ಶಂಕರನಿಗೆ ಎಲ್ಲಿಯಾದರೂ ಒಂದು ಬಡವರ ಕಣ್ಣೆಯನ್ನು ತೆಗೆದು ಮದುವೆ ಮಾಡಬೇಕು. ಇದೇನು ಮಾವ, ಯಾರ್ದು ವಿಚಾರ ಮಾಡ್ತಕ್ಕಂತೆ ಯಾರದು ಮಾವ? ಇನ್ನಾರದಮ್ಮ, ನನ್ನ ಮನೆಯ ನಂದಾದೀಪ ಬೆಳಗಲು ಬರುವ ನಿನ್ನದಮ್ಮ ನಿನ್ನದು. ಮಾವ, ತಂದೆ ತಾಯಿ ನನ್ನನ್ನು ತಾಯಿಯಾಗಿ ನೋಡಿಕೊಂಡು ಈಗ ನಿಮ್ಮ ಮನೆ ಸೊಸೆನಿಗೆ ಮಾಡಿಕೊತಾರಂತೆ ಮಾವ. ನೀವು ನನ್ನ ಪಾಲನ ದೇವರ ಭಾವ, ನೀವು ನನ್ನ ಎದ್ದೇಳಮ್ಮ, ಚಿರಂಜೀವಿಯಾಗಿ ಬಾಳು. ಗಂಗಮ್ಮ, ಹುಟ್ಟಿದ ಮನುಷ್ಯ ಕೆಟ್ಟದ್ದು ಮಾಡುವಂತ ಯಾವ ಧರ್ಮದಲ್ಲೂ ಯಾವ ಜಾತಿಯಲ್ಲೂ ಉಲ್ಲೇಖ ಮಾಡಿಲ್ಲ. ಅಂಥದ್ರೊಳಗೆ ಮಾಡಿದ ಪಾಪಕ್ಕೆ ಮನವೇ ಸಾಕ್ಷಿ, ತೋಡಿದ ಬಾವಿಗೆ ಜಲವೇ ಸಾಕ್ಷಿ ಅನ್ನುವ ಹಾಗೆ ನ್ಯಾಯ ನೀತಿ ಧರ್ಮವನ್ನು ನಂಬಿದ ನಮ್ಮಂಥವರಾದರೂ ಧರ್ಮವನ್ನು ಎತ್ತಿ ಹಿಡಿಯಬೇಕಮ್ಮ, ಎತ್ತಿ ಹಿಡಿಯಬೇಕು. ಅವಾಗ ಘೋರವಾದ ಪಾಪಕ್ಕೆ ಘೋರವಾದ ಶಿಕ್ಷೆ ಅಂತ ಹೇಳುತ್ತಾರೆ. ಆ ದೇವರು ನಮಗೆ ಆ ಶಿಕ್ಷೆ ಕೊಟ್ಟೇ ಕೊಡುತ್ತಾನೆ. ನೋಡು ಮಾವ, ಎಷ್ಟೇ ಕಷ್ಟ ಬಂದರೂ ನಾವು ಕಾಯಬೇಕು ಮಾವ, ಕಾಯಬೇಕು. ನಿಜನಮ್ಮ ನಿನ್ನ ಮಾತು. ಸಿಡಿಲಿಗೆ ಹೆದರಿ ಗುಡಿಯೊಳಗೆ ನೂಕಿದರೆ ಕಲ್ಲು ತಲೆ ಜಾರಿ ತಲೆ ಮೇಲೆ ಬಿದ್ದಂತೆ ಅಂದಾಗ, ಬಾರದು ಬಪ್ಪದು ಬಪ್ಪದು ತಪ್ಪಿತೇ ಎನ್ನುವ ಹಾಗೆ ಬಂದದ್ದನ್ನು ಅನುಭವಿಸಲೇಬೇಕಮ್ಮ. ಹಾ ಗಂಗಮ್ಮ, ನಿನಗೆ ಅರ್ಜುನ ಮಾವ ಒಪ್ಪಿಗೆ ತಾನೆ? ಮಾವ, ಹೂವಿನ ಜೊತೆಯಲ್ಲಿ ನಾರು ಬೇರಿದ್ದಂತೆ ಕೋಟಿ ವಿದ್ಯಕ್ಕಿಂತ ಮೇಟು ಇದೆ ಅಂತ ಹೇಳುತ್ತಾರೆ. ಅಂತ ನನ್ನ ಮಾವನವರು ಪಡಿಬೇಕಾದ್ರೆ ನಾನು ಕೋಟಿ ಪುಣ್ಯ ಮಾಡಿರ್ಬೇಕು ಮಾವ, ಕೋಟಿ ಪುಣ್ಯ ಮಾಡಿರ್ಬೇಕು. ಗಂಗಮ್ಮ, ಒಳ್ಳೆಯ ಗಂಡನಾದರೆ ಒಡವೇನೆ ಬೇಡ, ತುಸು ರಾಗಿ ಹಿಟ್ಟಾದರೆ ಅಣ್ಣನೇ ಬೇಡ ಅನ್ನುವ ಗುಣವಮ್ಮ ನಿನ್ನದು. ನಾರಿ ಇಲ್ಲದ ಮನೆ ಇಲ್ಲ, ಕೇರಿ ಇಲ್ಲದ ಊರಿಲ್ಲ ಅಂತಿದ್ದ ನಮ್ಮ ಮನೆಗೆ ಬಂದ ಬಂಗಾರದ ಕಳಸವಮ್ಮ ನೀನು, ಬಂಗಾರದ ಕಳಸ. ಮಾವ, ಗಂಜಾದು ಕುಡಿದು ಗಂಡನ ಮನೆಯಲ್ಲಿ ಸಂದಿ ತಿಳ್ಕೊಂಡು ಗಂಡ ಪರಿಪಾಲಿಸೋ ಧರ್ಮವನ್ನು ಪಾಲಿಸಿ ಗರತಿಯಾಗಿ ಬಾಳೋದು ಸತಿಯ ಧರ್ಮ ಅಲ್ಲವೇನು ಮಾವ? ಗಂಗಮ್ಮ, ಶಾಣ ಭೋಗಣ ಲೆಕ್ಕ ಗುಣದಲ್ಲಿ ನೋಡು, ಮಾನವಂತರ ಮನೆ ಹೆಣ್ಣಿನ ಗುಣ ನಡತೆಯಲ್ಲಿ ನೋಡು ಅಂತ ಹೇಳಿದ್ದಾರೆ ಬಲ್ಲವರು. ಅಂದಾಗ, ಮಾವಿನ ಮರದಿಂದ ಮಾವಿನ ಮರವೇ ಹುಟ್ಟುತ್ತೆ, ಬೇವಿನ ಮರವಲ್ಲ ಅಂತ ತೋರಿಸಿಕೊಟ್ಟಮ್ಮ ಈ ಸಮಾಜಕ್ಕೆ. ಮಾವ, ಶಂಕರ ಮಾವ ಬಂದಂತೆ ಕಾಣುತ್ತೆ. ಏನಣ್ಣ, ಏನೋ ಘನ ವಿಚಾರವನ್ನು ಮಾತಾಡುವಂತೆ ಕಾಣುತ್ತದೆ. ಏನು ಇಲ್ಲಪ್ಪ ಶಂಕರ, ನಿಮ್ಮ ಮದುವೆ ವಿಚಾರವನ್ನೇ ಮಾಡುತ್ತಿದ್ದೆ. ಅದಕ್ಕೆ ನಿನಗೆ ಒಂದು ಬಡವರ ಮನೆಯ ಕಣ್ಣೆಯನ್ನು ತೆಗೆದು ಮದುವೆ ಮಾಡಬೇಕೆಂದುಕೊಂಡಿದ್ದೆ, ಅದಕ್ಕೆ ನಿನ್ನ ಒಪ್ಪಿಗೆ? ಅಣ್ಣ, ಯಾಕೆ ಬಡವರ ಬಡವರೆಂದು ಬೆಚ್ಚಿ ಬೀಳುವಂತ ಮಾತನಾಡಿ ಚುಚ್ಚಿ ಚುಚ್ಚಿ ಕೊಲ್ಲುತ್ತೀರಿ ಯಾಕೆ? ಶ್ರೀಮಂತರ ಮನೆಯ ಹೆಣ್ಣು ಮಕ್ಕಳನ್ನು ಮದುವೆ ಆಗಬಾರದೆಂದು ನಿಯಮವಿದೆಯಾ? ಇಲ್ಲ, ಕಾನೂನವಿದೆಯಾ? ನೋಡು ಶಂಕರ್, ಶ್ರೀಮಂತರು ಆಣೆ ಕಟ್ಟುವುದು, ಬಡವ ತಾಳಿ ಕಟ್ಟುವುದು, ಎರಡು ಒಂದೇನಪ್ಪ. ಹೀಗಿರುವಾಗ ಆಕಾಶಕ್ಕೆ ಏಣಿ ಹಚ್ಚುವುದು, ಬೆಂಕಿಗೆ ಮೊತ್ತು ಕೊಡುವುದು ನಮ್ಮಿಂದ ಸಾಧ್ಯನೇನೋ ಶಂಕರ? ಅದಕ್ಕೆ ಬಲ್ಲವರು ಹೇಳಿದ್ದಾರೆ, ಹಾಸಿಗೆ ಇದ್ದಷ್ಟು ಕಾಲು ಚಾಚು ಅಂತ. ಅಣ್ಣ, ಈ ನಿಮ್ಮ ಮಾತು ಕೇಳಿ ನಾನು ಮೂರ್ಖನಾಗಲಾರೆ. ಅದಕ್ಕಾಗಿ ನನ್ನ ಮದುವೆ ವಿಚಾರದಲ್ಲಿ ನಾನೊಂದು ತೀರ್ಮಾನಕ್ಕೆ ಬಂದಿದ್ದೇನೆ. ಈ ಊರಿನ ಜಮೀನ್ದಾರ್ ಜಯರಾಜನ ತಂಗಿ ಶೀಲ ಇರುವಲ್ಲ, ಅವಳು ನಾನು ಕಾಲೇಜಿನಲ್ಲೇ ಪ್ರೀತಿಸುತ್ತಿದ್ದೆವು. ಈಗ ಇಬ್ಬರು ಕೂಡಿ ಮದುವೆ ಮಾಡಿಕೊಳ್ಳಬೇಕೆಂದು ತೀರ್ಮಾನ ಮಾಡಿದ್ದೇವೆ. ಮುಚ್ಚು ಬಾಯಿ ಶಂಕರ್,
ಗೆಳೆತನದ ಗುಣವನ್ನು ಬಡತನದಲ್ಲಿ ನೋಡಬೇಕೆ ವಿನಃ ಶ್ರೀಮಂತಿಕೆಯಿಂದಲ್ಲಪ್ಪ. ಶಂಕರ್ ತಾಮ್ರದ ದುಡ್ಡಿಗೆ ಆಸೆ ಪಟ್ಟರೆ ತಾಯಿ ಮಕ್ಕಳನ್ನು ಬೇರೆ ಮಾಡುತ್ತದೆ ಎಂಬುದನ್ನು ಮಾತ್ರ ಮರೆಯಬೇಡ. ಯಾಕಣ್ಣ ರೋಷದ ಮಾತುಗಳು ಬರುತ್ತಿದ್ದವು? ಗಂಡ ಏನಾಗಿದೆ ಹೇಳು. ಮಾಮ ಅದು ಅದು ಅದೇನಿಲ್ಲಪ್ಪ ಅರ್ಜುನ, ನಿಮ್ಮಿಬ್ಬರಿಗೂ ಮದುವೆ ಮಾಡಬೇಕೆಂದುಕೊಂಡಿದ್ದೆ. ಅದಕ್ಕೆ ತಾಯಿ ಇಲ್ಲದ ನನ್ನ ಅಕ್ಕನ ಮಗಳಾದ ಗಂಗಮ್ಮಳನ್ನು ನಿನಗೆ ಕೊಟ್ಟು ಮದುವೆ ಮಾಡಬೇಕೆಂದುಕೊಂಡಿದ್ದೆ. ಅದಕ್ಕಾಗಿ ನಿನ್ನ ಒಪ್ಪಿಗೆ ಏನು? ಒಪ್ಪಿಗೆ ಕೊಡುವಷ್ಟು ದೊಡ್ಡವನಲ್ಲಣ್ಣ ಈ ನಿನ್ನ ತಮ್ಮ ಅಂದಾಗ ನೀನು ಯಾರನ್ನು ತೋರಿಸಿದರೂ ಸಾಕು ಅವರಿಗೆ ಕಣ್ಣು ಮುಚ್ಚಿ ತಾಳಿ ಕಟ್ಟುವೆ, ಅದರಲ್ಲಿ ಸಂದೇಹವಿಲ್ಲಣ್ಣ ಸಂದೇಹವಿಲ್ಲ. ಸಾರ್ಥಕವಾಯಿತಪ್ಪ ನಿನ್ನಂತ ತಮ್ಮನನ್ನು ಪಡೆದ ನನ್ನ ಜನ್ಮ. ನೋಡು ತುಂಬಿದ ಕೊಡ ತುಳುಕುವುದಿಲ್ಲ ಅಂತ ತೋರಿಸಿಕೊಟ್ಟಿ ಈ ಸಮಾಜಕ್ಕೆ. ನೋಡು ನೋಡು ನೋಡಿ ಕಲಿತುಕೋ, ಆವಾಗಲಾದರೂ ಬುದ್ಧಿ ಬರುತ್ತೇನೋ ನಿನಗೆ. ಹೋಗ್ಲಿ ಬಿಡಿ ಮಾವ, ಶಂಕರ್ ಮಾವ ಮಾತಾಡ್ಬೇಕಂತ ಮಾತಾಡದ ಇಲ್ವಲ್ಲ. ಅರಸನ ಮಗಳಾದ್ರೆ ನಾವು ಪರಪುರುಷನ ಮದುವೆ ಆಗುದಿಲ್ಲವೇ? ಅವನು ಇಷ್ಟಪಡಲು ತಪ್ಪೇನಿದೆ ಮಾವ? ಗಂಗಮ್ಮ ಬಡವನ ಅತಿಯಾಸೆ ಗತಿಗೆಡಿಸಿತು ಅನ್ನುವ ಹಾಗೆ ಮಣಿಗೆ ಬರುವ ಹೆಣ್ಣಿನ ಗುಣವು ಪುರುಷನ ಪುಣ್ಯ, ನಾರಿಯ ಭಾಗ್ಯದಲ್ಲಿರುತ್ತಂತೆ. ಅದಕ್ಕಾಗಿ ಮಣಿಗೆ ಬರುವ ಹೆಣ್ಣು ಮಾರಿಯಾಗಬಾರದಮ್ಮ, ನಾರಿಯಾಗಬೇಕು. ಹೋಗಲಿ ಬಿಡಣ್ಣ, ಎಷ್ಟೇ ಆದರೂ ಶಂಕರ್ ನಮ್ಮಿಬ್ಬರ ಮುದ್ದಿನ ತಮ್ಮ ಅಲ್ಲವನು. ಅವನು ಎಂತ ಹುಡುಗಿ ಪ್ರೀತಿಸಿದರು ಅವಳನ್ನೇ ತಂದು ಮದುವೆ ಮಾಡುವನ. ಈ ಕಾಲದಲ್ಲಿ ಪ್ರೀತಿ ಪ್ರೇಮ ಎಂಬುದು ಫ್ಯಾಷನ್ ಆಗಿಬಿಟ್ಟಿದೆ ಅಂದ ಬೆಳಕ. ಶಂಕರ್ ಅನ್ನ ಹೊಡೆದಕ್ಕೆ ನೀನೇನು ಚಿಂತೆ ಮಾಡಬೇಡ, ಹೇಳಪ್ಪ ಆ ಹುಡುಗಿ ಯಾರದಂತ? ಅಣ್ಣ ಅದು ಅದು ಹೇಳಪ್ಪ ಹೇಳು, ನಿಮ್ಮ ಅಣ್ಣ ಕೇಳುತ್ತಿದ್ದಾನೆ ತಾನೇ. ಅರ್ಜುನ ಅವನು ಹೇಗೆ ಹೇಳುತ್ತಾನಪ್ಪ, ಅವನು ಪ್ರೀತಿಸುತ್ತಿರುವ ಹುಡುಗಿ ನಮ್ಮೂರಿನ ಜಮೀನ್ದಾರ್ ಸಾಹುಕಾರ ಜಯರಾಜನ ತಂಗಿ ಶೀಲಾಳನಂತೆ. ಶಂಕರ್ ಅಂತ ಕೆಟ್ಟ ವಿಶೇಷ ರೂಪದ ಜೊತೆ ಸಂಬಂಧ ಬೆಳೆಸುತ್ತೇನೆಂದರೆ ಅದು ಈ ಜನ್ಮದಲ್ಲಿ ಸಾಧ್ಯವಿಲ್ಲ. ಅದನ್ನು ಬಿಟ್ಟು ನನ್ನ ಪ್ರಾಣವಾದರೂ ಕೇಳುವ ಕೊಡುತ್ತೇನೆ. ಇಲ್ಲ ಶ್ರೀಮಂತರ ಹೆಣ್ಣೆ ಬೇಕೆಂದರೆ ಬೇರೆ ಯಾರು ಇದ್ದರೆ ಇದ್ದರೆ ಹೇಳು. ಈ ನನ್ನ ಸರ್ವನಾಶಿಯಾದರೂ ಮಾರಿ ಈ ಊರಲ್ಲಿ ಯಾರು ಮಾಡದ ರೀತಿ ಮದುವೆ ಮಾಡ್ತೇನು. ನೋಡು ತಮ್ಮ ನಿನಗೆ ಒಂದು ಮಾತು ಹೇಳ್ತೇನೆ ಕೇಳು. ಅಕ್ಕರಿ ಇರುವ ಉಪ್ಪಗೆರಿಗಿಂತ ಸಿಪ್ಪಿಯಲ್ಲಿ ಏಸು ಅನ್ನುವನನ್ನ. ಶಂಕರ್ ಜೀವನ ಎಂಬುದನ್ನು ಹುಡುಗಾಟವಲ್ಲ, ಹುಡುಗಾಟದ ಹುಡುಗಿಯನ್ನು ಮದುವೆ ಆದರೆ ಮುಂದೊಂದಿನ ನಡು ನೀರಿನಲ್ಲಿ ಕೈ ಬಿಟ್ಟು ಹೋದಳು ಎತ್ತರ. ನೋಡು ಶಂಕರ ಆ ಜಯರಾಜ್ ಸಾಹುಕಾರ ಕಂಡವರ ಮಕ್ಕಳನ್ನು ಬಾವಿಗೆ ದೂಡಿ ನೆಲೆ ನೋಡು ಅನ್ನುವ ಜನ. ಬೇಡಪ್ಪ ಅವರ ಸಹವಾಸ ಮೊದಲೇ ಕ್ರೂರ ಜನ. ನೋಡು ಶಂಕರ್ ಶ್ರೀಮಂತರ ಜೊತೆ ಸಹವಾಸ ಬೆಳೆಸಿದರೆ ನಿನ್ನನ್ನು ಕಾರಿನಲ್ಲಿ ಕರೆದುಕೊಂಡು ಹೋಗಿ ಕಾಡಿನಲ್ಲಿ ಬಿಟ್ಟು ಬಂದಂತಾದೀತು ನಿನ್ನ ಪಾಡು. ಅಣ್ಣ ಏನು ಮಾತನಾಡುತ್ತಿದ್ದೀರಿ ಅಂತ ಗೊತ್ತಾ? ನಾನೇನು ನಿಮಗೆ ಶಾಲೆ ಕಲಿಯದ ಹಳ್ಳಿ ಗಮಾರನಲ್ಲ, ನಾನೊಬ್ಬ ವಿದ್ಯಾವಂತನೆಂಬುದನ್ನು ಮರೆಯಬೇಡ. ಅಣ್ಣ ಯಾಕಿನ್ನೂ ಅವಿದ್ಯಾವಂತರ ಮಾತನಾಡುತ್ತಿದ್ದೀರಿ? ಮಾಮ ಯಾರು ಎದುರಿಗೆ ಏನು ಮಾತಾಡ್ತೀರ ಗೊತ್ತಾ ನಿಮಗೆ? ನೋಡಮ್ಮ ಅದೇನು ಗೊತ್ತಿಲ್ಲ. ನೋಡಣ್ಣ ನಾನು ಅವಳನ್ನೇ ಪ್ರೀತಿಸುವುದು, ಅವಳನ್ನೇ ಮದುವೆ ಆಗುವುದು ಅಷ್ಟೇ. ನೋಡಿದೆಯಾ ಅರ್ಜುನ ನಿನ್ನ ತಮ್ಮನ ಸೊಕ್ಕಿನ ಮಾತುಗಳನ್ನು? ಪ್ರೀತಿಯ ಹುಚ್ಚು ನೆತ್ತಿಗೆ ಏರಿಸಿಕೊಂಡು ಹಿರಿಯರೆಂಬುದನ್ನೇ ಮರೆತು ಮಂಗನಂತೆ ಮಾತನಾಡುತ್ತಿದ್ದಾನೆ ನಿನ್ನ ನೆಚ್ಚಿನ ತಮ್ಮ. ಅಂದಾಗ ಮಣ್ಣಿನಿಂದ ಕೌರವ ಕೆಟ್ಟ, ಹೆಣ್ಣಿನಿಂದ ರಾವಣ ಕೆಟ್ಟ ಅನ್ನುವ ರೀತಿ
ಎಲ್ಲಿಗೆ ಹೋಗಿ ನಿಲ್ಲುತ್ತದೋ ಆ ಶಿವನೇ ಬಲ್ಲ. ಅರ್ಜುನ, ಈ ಭಾರವನ್ನು ನಿನ್ನ ಮೇಲೆ ಹಾಕಿದೆನಪ್ಪ, ನೀನೇ ಬಗೆಹರಿಸು. ಹಾನಿ ಹೊತ್ತವನಿಗೆ ಅದರ ಬಾಲ ಬರುವುದು ಕಷ್ಟವೇ. ಯಾರ ಮುಂದೆ ತಲೆ ಎತ್ತಿ ಬಾಳಬೇಕಂದುಕೊಂಡಿದ್ದೆನು, ಅವರ ಮುಂದೆ ನನ್ನ ತಲೆ ತಗ್ಗಿಸುವಂತ ಆಯ್ತು ನನ್ನ ಜೀವನ. ಎಷ್ಟೋ ಬಡವರ ಬಲೆ ತೆಗೆದುಕೊಂಡ, ಹತ್ತು ಅಮ್ಮನಾಗಿ ಮೆರೆಯುತ್ತಿರುವ ಆ ಸೊಕ್ಕಿನ ಸಿರಿಮಂತನಿಗೆ ಮಿಕ್ಕಿದ ಹುಲಿಯಾಗಿ ಸ್ವಚ್ಛದ ಹಣದ ಅಹಂಕಾರದಲ್ಲಿ ಹಾರಾಡುತ್ತಿರುವ ಅವನ ರೆಕ್ಕೆ ಪಕ್ಕಗಳನ್ನು ಕತ್ತರಿಸಿ ಅವನಿಂದ ಅನ್ಯಾಯಕ್ಕೆ ಒಳಗಾದ ಜನರಿಂದ ಚೀತು ಅಣಿಸಬೇಕಾಯಿತು ನನ್ನ ಜೀವನ. ಇಂದು ಸಹೋದರ ಶಂಕರ ಕೈ ಕಟ್ಟಿ ಹಾಕಿಬಿಟ್ಟನಲ್ಲನ್ನ ಕೈ ಕಟ್ಟಿ. ಸಮಾಧಾನ ಮಾಡಿಕೋ ಅರ್ಜುನ, ಸಮಾಧಾನ ಮಾಡಿಕೋ. ಈಗ ನಾವು ಏನೇ ಹೇಳಿದರೂ ಅವನು ಕೇಳುವ ಸ್ಥಿತಿಯಲ್ಲಿಲ್ಲ. ತುತ್ತು ಮುತ್ತು ಕೊಡೋಳು ಬಂದಾಗ ತುತ್ತು ಕೊಟ್ಟವರ ನೆನಪಕ್ಕೆ ಇಲ್ಲ ಅಂದ ಮೇಲೆ ನಮ್ಮ ಮಾತು ಹೇಗೆ ಕೇಳ್ತಾನಪ್ಪ ಅವನು? ಮೀಸೆ ಬಂದ ಮೇಲೆ ಮೂಗು ತಾನೆ ಯಾರಿಗೆ ನೆನಪಾಗುತ್ತೆ ಹೇಳು. ಅದಕ್ಕೆ ಬಲ್ಲವರು ಹೇಳಿದ್ದಾರೆ, ಹಿರಿಯಣ್ಣನಿಗೆ ಹೊರೆ ತಪ್ಪಿದ್ದಲ್ಲ ಅಂತ. ಅಣ್ಣ, ಈ ನಿಮ್ಮ ಮೊಸಳೆ ಕಣ್ಣೀರಿಗೆ ಕರಗವನಲ್ಲ ಈ ಶಂಕರ್. ಮೊಸಳೆ ಕಣ್ಣೀರು ನೋಡಿದೆಯಾ ಅರ್ಜುನ ನಿನ್ನ ತಮ್ಮನ ಮಾತುಗಳನ್ನು? ಮೊಸಳೆ ಕಣ್ಣೀರು. ಆಗಲಪ್ಪ ಆಗಲಿ, ಅವನಿಷ್ಟದಂತೆ ಆಗಲಿ. ನನ್ನದು ಒಂದು ಸ್ವಲ್ಪ ಕೆಲಸವಿದೆ, ನಾನು ಬರುತ್ತೇನಪ್ಪ ಬರುತ್ತೇನೆ. ಅಣ್ಣ, ಎಂತ ಒಡ ಹುಟ್ಟಿದ ಸಹೋದರು, ಅಣ್ಣನ ಮಾತಿಗೆ ಬೆಲೆ ಕೊಡದೆ ಹೋದನಲ್ಲ ಆ ನನ್ನ ಮೆಚ್ಚಿನ ತಮ್ಮ. ಹೋಗಲಿ ಬಿಡಿ ಮಾಮ, ಅವನೇನೋ ಇಷ್ಟಪಟ್ಟಿದ್ದಾನೆ. ಇಷ್ಟಪಡಿದ ಅಂದ ಬಳಕೆ ನಾವು ಚಿಂತಿಸಿದರೆ ಏನು ಬಂತು? ಆ ಮಿಂಚೋದ ಕಾಲಕ್ಕೆ ಫಲವೇನು ಸಿಗುತ್ತೆ ಮಾವ? ಅವರ ಮದುವೆ ಮಾಡಿದ್ರಾಯ್ತು ಬಿಡಿ. ಗಂಗಾ, ನಿನಗಿದ್ದಷ್ಟು ಬುದ್ಧಿ ನನ್ನ ತಮ್ಮನಿಗೆ ಇಲ್ವಲ್ಲ. ಹೋಗಲಿ ಬಿಡ ಗಂಗಾ, ನಮ್ಮ ನನ್ನ ಅಣ್ಣನ ಮಾತಿಗೆ ನಿನ್ನ ಒಪ್ಪಿಗೆ? ನನ್ನ ಒಪ್ಪಿಗೆಯನ್ನು ಬಿಟ್ಟು ನಿಮ್ಗೆ ಕತ್ತನ ಅರ್ಪಿಸುವೆ, ನಿಮ್ಗೆ ತೃಪ್ತಿ ಐತಿ, ಆಶೀರ್ವಾದ ಮಾಡಿ ಮಾಮ. ಎದ್ದೇಳು ಗಂಗಾ ಎದ್ದೇಳು, ನಿನ್ನಂತ ಗುಣವಂತೆ ನನಗೆ ಸತಿಯಾಗಿ ಬರುವುದು ನನ್ನ ತಂದೆ ತಾಯಿಯರ ಪುಣ್ಯವೇ ಸರಿ. ಮಾಮ, ಈ ಸಂತೋಷ ಸಮಯದಲ್ಲಿ ಒಂದು ಸವಿಗಾನ ಹಾಡಬಾರ.
ಮಾತನಾಡಿದರೆ ನನ್ನ ತಮ್ಮ ಶಂಕರನನ್ನು ಕಳೆದುಕೊಳ್ಳಬೇಕಾಗುತ್ತದೆ. ಹೇಗಾದರೂ ಮಾಡಿ ಜಯರಾಜನ ತಂಗಿಯನ್ನು ನಮ್ಮ ಮನೆ ತುಂಬಿಸಿಕೊಳ್ಳಲೇಬೇಕು. ಸಮಯ ನೋಡಿ ಕುಲಕರ್ಣಿ ಹತ್ತಿರ ಹೇಳಿ ಕಳಿಸಿದ್ರಾಯ್ತು.